ಸಿನಿಮಾ ಶೂಟ್ ಆಗುವಾಗ ನಿಮ್ಗೆ ಯಾವ್ಯಾವ ಸಿನಿಮಾ ಬಂದೋಯ್ತು ಮನಸ್ಸಲ್ಲಿ? ಶೋಲೆ ಬಂದೋಯ್ತು, ಯಾಕಂದ್ರೆ ಒಂದು ಗನ್ ಕೊಟ್ಟಿದ್ರು, ಅದು ಶೋಲೆಲಿ ಯೂಸ್ ಮಾಡಿದ ಗನ್ ಅದು. ವೆರಿ ನೈಸ್. ಸಿ ಆ ತರ ಓಮ್ ಸಿನಿಮಾ ಏನಾದ್ರೂ ಸುಮ್ಮನೆ ರನ್ ಆಗಿ ಹೋಯ್ತಾ? ಇಲ್ಲ ಇಲ್ಲ ಇಲ್ಲ, ಇದಕ್ಕೂ ಓಮ್ಗೂ ಅಥವಾ ಯಾವುದೇ ಪಿಕ್ಚರ್ಗೂ ಕಂಪೇರ್ ಮಾಡಕ್ ಆಗಲ್ಲ ಇದನ್ನ. ಯಾಕಂದ್ರೆ ಇದರಲ್ಲಿ ಚಂದ್ರದೇ ಅದೊಂದು ಒಂದು ಸ್ಟೈಲ್ ಇದೆ, ಅವ್ರದೇ ಅದೊಂದು ಲೈನ್ ಇದೆ. ಸೊ ಮೇಕಿಂಗ್ ವೈಸ್ ಒಂದು ಬೇರೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಮೇಕಿಂಗ್ ವೈಸ್ ಸ್ವಲ್ಪ ಅಡ್ವಾನ್ಸ್ಡ್ ಆಗಿದೆ, ಸ್ವಲ್ಪ ಏನೋ ಮೇ ಬಿ ಇನ್ಫ್ಲೂಯೆನ್ಸ್ ಇರ್ಬೋದು. ನೀವು ಕೆ ಜಿ ಎಫ್ ಅಂತಿದ್ದೀರಾ, ಕೆಲವು ವೆಸ್ಟರ್ನ್ ಫಿಲಮ್ಸ್ಗಳು ಇದ್ದಾವೆ, ಆ ಥರ ತುಂಬ ಸಿನಿಮಾಗಳು ಇನ್ಸ್ಪಿರೇಷನಲ್ಲೂ ಮಾಡ್ತಾರೆ. ನಾವೇನೋ ಮಾಡಬೇಕಂತ ಕೆಲವು ತೊಗೊಂಡು ಅದನ್ನು ನಾವೇನೋ ಬೇರೆ ಸ್ಟೈಲ್ ಮಾಡಬೇಕು ಅಂತಲೂ ಇದ್ದಾರೆ. ಸಿ ಆ ಥರ ಎಲ್ಲರಿಗೂ ಇನ್ಸ್ಪಿರೇಷನ್ ಇರುತ್ತೆ, ಬಟ್ ಮಾಡಬೇಕಾದ್ರೆ ಅವ್ರದ್ದೇ ಒಂದು ಅವ್ರ ತನ ಅದರಲ್ಲಿ ಇಟ್ಕೊತಾರೆ. ಆ ಥರ ಓಕೆ ಸರ್. ಈಗ ಬೇರೆ ಸಿನಿಮಾದವರು ನಮ್ಮ ಸಿನಿಮಾವನ್ನು ಇತ್ತೀಚೆಗೆ ಒಂದು ಸ್ವಲ್ಪ ಏನು ಹದ್ದಿನ ಕಣ್ಣಿಂದ ನೋಡ್ತಾ ಇದ್ದಾರೆ, ಮುಂಚೆ ಹಾಗಿರಲಿಲ್ಲ ಅಂತ ಅನಿಸ್ತಾ ಇದೆಯಾ? ಇಲ್ಲಪ್ಪ, ಹಾಗೇನಿಲ್ಲ ಆ್ಯಕ್ಚುಲಿ. ಸಿ ಅಲ್ಲ, ಈಗ ಬೇರೆ ಬೇರೆ ಸ್ಟಾರ್ಸ್ಗಳು ಕೂಡ ಬಾಲಿವುಡ್, ಟಾಲಿವುಡ್, ಹಾಲಿವುಡ್ ಎಲ್ಲರೂ ಕೂಡ ಇಲ್ಲ ಇಲ್ಲ. ನಿಮಗೆ ಒಂದು ಕಾಲದಲ್ಲಿ ಆ್ಯಕ್ಚುಲಿ ಪುಟ್ಟಣ್ಣ ಸಿನಿಮಾನ ಆ್ಯಕ್ಚುಲಿ ಅವಾಗ ತಮಿಳು ತೆಲುಗು ಅವರೆಲ್ಲ ಹೋಗಿ ತೊಗೊಂಡೋಗಿ ರಿಮೇಕ್ ಮಾಡೋರು, ಅಣ್ಣವ್ರ ಪಿಕ್ಚರ್ ಎಷ್ಟೊಂದು ಪಿಕ್ಚರ್ಗಳು ಡಬ್ ಆಗಿದೆ. ಅಲ್ಲಲ್ಲ, ಆ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಆಗ್ತಾನೆ ಇರುತ್ತೆ ಆ್ಯಕ್ಚುಲಿ. ಮೀನ್ ದಟ್ ಆ್ಯಕ್ಚುಲಿ ನಾವೇ ಇವತ್ತು ಗ್ರೇಟು, ನಮ್ಮನ್ನ ಬಿಟ್ಟರೆ ಯಾರೂ ಅಲ್ಲ ಅನ್ನೋದಲ್ಲ. ಎಲ್ಲ ಇಂಡಸ್ಟ್ರಿಲೂ ಕೂಡ ಒಂದು ಕಾಲದಲ್ಲಿ ಏನೋ ಒಂದು ಒಂದೊಂದು ಇಂಡಸ್ಟ್ರಿ ಒಂದು ಕಾಲದಲ್ಲಿ ವಿಜೃಂಭಿಸುತ್ತೆ.